ನೋಡಿ, ಸಭೆ ಅನ್ನೋದು ಬಂದ್ಬಿಟ್ಟು ನಿಮ್ಮನ್ನು ಬೈಯುವಂಥ ಸ್ಥಳವಲ್ಲ, ನಿಮ್ಮನ್ನು ಎಚ್ಚರಿಸುವಂಥ ಗದರಿಸುವ ಸ್ಥಳವಲ್ಲ, ನಿಮ್ಮನ್ನು ಪ್ರೀತಿಸುವಂಥ ಸ್ಥಳ, ನಿಮ್ಮ ಮೇಲೆ ಕರುಣೆ ತೋರುವ ಸ್ಥಳ. ಹಂದಿ ಕೂಡಿಂದ ಬಂದವನನ್ನು ಹೆಂಗೆ ರಿಮೈಂಡ್ ಮಾಡಬೇಕಾಗಿತ್ತು ದೇವರು? ಎಲ್ಲ ನುಂಗಿ, ನಮ್ಮ ಪ್ರಕಾರ ನಾವು ಹೇಳ್ತೀವಲ್ಲ, ಎಲ್ಲ ನುಂಗಿ ನೀರು ಕುಡಿದು ಮನೆ ಹಾಳು ನನ್ನ ಮಗ ಬರ್ತಾ ಇದ್ದ ನೋಡು ಅಂತದ್ದು ನಾವು. ಆದರೆ ದೇವರು ಏನು ಮಾಡ್ತಾರೆ, ಅವನು ಅಲ್ಲಿಂದ ಬರುವಾಗಲೇ ಹಾಗೆ ಕರುಣೆ ಹೊಳೆ ಹೊಳೆಯಾಗಿ ಹರಿತಂತೆ, ಹಾಗೆ ನದಿಯಾಗಿ ಹರಿತಂತೆ. ಅವನು ಅದನ್ನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಅಯ್ಯೋ, ಅವರ ಅಪ್ಪ ಅಂತ ಕರುಣೆ ಬರೆದಿಂದ ನಾನು ಹೇಳ್ತೀನಿ, ಬಂದಿರೋದು ಕರುಣೆಯನ್ನು ತೋರಿಸುವ ಅಪ್ಪನ ಬೆಳೆಗೆ, ಪ್ರೀತಿಯನ್ನು ಉಂಟು ಮಾಡೋ ಅಪ್ಪನ ಬೆಳೆಗೆ. ನೀವೆಂಥ ಪಾಪವನ್ನು ಮಾಡಿದರೂ ಕೂಡ ನಿಮ್ಮನ್ನು ಕ್ಷಮಿಸಿ ಮತ್ತೆ ಸೇರಿಸಿಕೊಳ್ಳುವ ದೇವರು ನಿನ್ನ ದೇವನಾಗಿದ್ದಾನೆ. ಅಂಥ ಸ್ಥಳಕ್ಕೆ, ಅಂಥ ಏದೇನಿಗೆ ನೀವು ಅತಿ ಮುಂಜಾನೆ ಬಂದಿದ್ದೀರ? ರಿಸೀವ್ ಯುವರ್ ಬ್ಲೆಸ್ಸಿಂಗ್ಸ್ ಇನ್ ದ ನೇಮ್ ಆಫ್ ಜೀಸಸ್. ಹಲ್ಲೆಲೂಯಾ. ನಾನು ಹೇಳ್ತೀನಲ್ಲ, ನಿಮ್ಮನ್ನು ಪರಿಶುದ್ಧಾತ್ಮನು ಸಂತೈಸುವವನಾಗಿದ್ದಾನೆ, ನಿಮ್ಮನ್ನು ಅಪ್ಪ ತಂದೆ ಅಂತ ಕರೆಯುವಂತೆ ಮಾಡುವವನಾಗಿದ್ದಾನೆ. ಆತ ನಿಮ್ಮೊಳಗಿರೋದ್ರಿಂದ ಎಂಥ ವ್ಯಾಧಿ ನಿಮ್ಮ ಒಳಗೆ ಪ್ರವೇಶ ಮಾಡಿದ್ರು ಕೂಡ ಅದಕ್ಕೆ ಇರೋದಕ್ಕೆ ಆಗ್ದಿರಾ, ಅದಕ್ಕೆ ಇರೋದಕ್ಕೆ ಆಗ್ದಿರಾ, ಆ ವ್ಯಾಧಿಗೆ ಇರೋದಕ್ಕೆ ಆಗ್ದಿರಾ? ಇದು ಕ್ರಿಸ್ತನ ಶರೀರವಾಗಿದೆ. ಈ ಶರೀರದಲ್ಲಿ ನಾನು ಇರೋದಕ್ಕೆ ಆಗೋದಿಲ್ಲ, ನಾನು ಇರೋದಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಈ ಶರೀರವು ಕ್ರಿಸ್ತನ ಶರೀರವಾಗಿದೆ. ಯಾಕೆಂದ್ರೆ ಇಲ್ಲಿ ಕ್ರಿಸ್ತನ ವಾಸ ಮಾಡ್ತಾ ಇದ್ದಾನೆ ಅಂತೇಳಿ ಆ ಎಲ್ಲ ವ್ಯಾಧಿಗಳು ನಿಮ್ಮ ಶರೀರವನ್ನು ಬಿಟ್ಟು ಈಗಲೇ ಹೊರಗಡೆ ಹೋಗುವಂತೆ ಕರ್ತನು ಮಾಡುವ ದೇವನಾಗಿದ್ದಾನೆ. Receive your healings in the name of Jesus. Hallelujah. ಹಾಲೆಲೂಯ. ನೀವು ಬಿಲೀವ್ ಮಾಡ್ಬೇಕು ಅದನ್ನ. ನಾನು ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದಾನೆ, ಇನ್ನು ಜೀವಿಸುವನು ನಾನಲ್ಲ, ಕ್ರಿಸ್ತನು ನನ್ನೊಳಗೆ ಜೀವಿಸ್ತಾ ಇದ್ದಾನೆ. ಐ ಎಮ್ ಎ ಬಾಡಿ ಆಫ್ ಕ್ರೈಸ್ಟ್, ನಾನು ದೇವರ ಆಲಯವಾಗಿದ್ದೇನೆ. ನನ್ನೊಳಗೆ ಯಾವ ವ್ಯಾಧಿಯೂ ನೆಲೆಗೊಳ್ಳಲು ಸಾಧ್ಯವಿಲ್ಲ, ಯಾಕಂದ್ರೆ ನನ್ನಲ್ಲಿ ದೇವರು ನೆಲೆಗೊಂಡಿದ್ದಾನೆ, ಪರಿಶುದ್ಧಾತ್ಮರು ನೆಲೆಗೊಂಡಿದ್ದಾನೆ. ನಾನು ದೇವರ ಆಲಯವಾಗಿದ್ದೇನೆ. ನಾನು ಎಲ್ಲ ವ್ಯಾಧಿಗಳ ಮನೆಯಲ್ಲ, ನಾನು ದೇವರಿಗೆ ಮನೆ, ನಾನು ದೇವರಿಗೆ ಆಲಯ. ಹಂಗೆಂತ ನೀವು ಮಾತಾಡುವಾಗ ನಾನು ಹೇಳ್ತೇನೆ, ವ್ಯಾಧಿಗೆ ನಾಚಿಕೆಗಟ್ಟ ವ್ಯಾಧಿ ನಿಮ್ಮ ಶರಣ ಬಿಟ್ಟು ಹೋಗ್ತಿದೆ. ಬರ್ತೈತೆ, ಬರಲ್ಲ ಅಂತಲ್ಲ, ಬರ್ತೈತೆ ಬರ್ತೈತೆ. ನಾನು ಹೇಳಲ್ಲ ಬರೋದೇ ಇಲ್ಲ ಅಂತ ಹೇಳಲ್ಲ, ಬರ್ತೈತೆ. ಬಂದರು ನಿಮ್ಮ ಒಂದು ಹೆಂಗೆ ನೀವು ಯಾಂಗ್ ನಿಮ್ಮ ಮನೆಯನ್ನು ಯಾವ ರೀತಿಯಲ್ಲಿ ಇಟ್ಕೊಂಡಿದ್ದೀರೋ ಅದ್ರ ಮೇಲೇ ನೀವೆಲ್ಲನೂ ಬಂದು ಸೇರಿಸ್ಕೊಂಡಂಗಿದ್ರೆ ಬನ್ನಿ, ನನಗೆ ಬಂದುಬಿಡ್ತೇವೆ ಬರೋದೇ, ಡಾಕ್ಟ್ರ್ ಹೇಳ್ಬಿಡಿದ್ದಾರೆ ನಾಳೆ ಸತ್ತೋಗ್ಬಿಡ್ತೀನಿ ಅಂತ. ನೀವು ಎಂಜಾಯ್ ಮಾಡಿ ಹೇಳ್ತಾ ಇದ್ರೆ ರೋಗಕ್ಕೂ ಸಂತೋಷ, ವೆರಿ ಗುಡ್, ನನ್ನ ಬಗ್ಗೆ ಮಾತಾಡ್ತಾ ಇದ್ದೇನೆ ಪರವಾಗಿಲ್ಲ, ನಾನು ಹೊಗಳ್ತಾ ಇದ್ದೇನೆ ಅಂತ. ಬಂದವರಿಗೆಲ್ಲ ನನಗೇನು ಬಂದ್ಬಿಡಿದೆ ಗೊತ್ತಾ, ನನಗೇನು ಬಂದ್ಬಿಡಿದೆ ಗೊತ್ತಾ, ನನಗೇನು ಬಂದಿದೆ ಗೊತ್ತಾ, ನನಗೇನು ಬಂದಿದೆ ಗೊತ್ತಾ ಅನ್ನುವಾಗ ನಿನ್ನೊಳಗಿರುವಂಥ ವ್ಯಾಧಿಯನ್ನು ನೀನು ಸನ್ಮಾನ ಮಾಡ್ತಾ ಇದೆಯಾ? ನೀನು ಯಾರ ಹತ್ರ ಹೇಳಬಾರ್ದು, ಯಾರು ಬಂದಿದ್ದೀರಂತ ಹೇಳಬಾರ್ದು. ನಿನಗೆ ನೀನೇ ಹೇಳಬೇಕು, ನಾನು ಕ್ರಿಸ್ತನ ಶರೀರ, ನೀನು ಕ್ರಿಸ್ತನ ಶರೀರ. ನಾನು ಆಶೀರ್ವಿಸಲ್ಪಟ್ಟವನು, ನೀನು ಆಶೀರ್ವಿಸಲ್ಪಟ್ಟನು. ನಾನು ಆರೋಗ್ಯವಂತನು, ನಾನು ಹೇಳ್ತೇನೆ. ಈ ರೀತಿಯಲ್ಲಿ ನೀ ವರ್ಡನ್ನು ರಿಲೀಸ್ ಮಾಡುವಾಗ ನಾನು ಹೇಳ್ತೇನೆ, ಯಾವ ಸಮಸ್ಯೆ ಕೂಡ ಇದ್ದರೂ ಕೂಡ ಒಂದು ವಾರ ಮೇಲೆ, ಎರಡು ವಾರ ಮೇಲೆ ಇರೋಕ್ಕೆ ಚಾನ್ಸ್ ಇಲ್ಲ. ಬೈ ಚಾನ್ಸ್ ಒಂದು ತಿಂಗಳ 12 ವರ್ಷದ ಒಬ್ಬಳಿಗೆ ರೋಗ ಇತ್ತಂತೆ. ಅವಳು ಅದನ್ನ ಇಟ್ಕೊಂಡು ಎಷ್ಟು ಚೆನ್ನಾಗಿ ಕಾಪಾಡಿರ್ಬೋದು, ಅದನ್ನ ಇಟ್ಕೊಂಡು ಆ ವ್ಯಾಧಿನ ಊರೆಲ್ಲ ಹೋಗಿ, ಡಾಕ್ಟ್ರೇ ನನಗೆ ರಕ್ತಸ್ರಾವ, ಡಾಕ್ಟ್ರೇ ನನಗೆ ರಕ್ತಸ್ರಾವ, ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಅಂತ ಚೆಕ್ ಬರಿತಾ ಇದ್ದಂತೆ. ಚೆಕ್ ಬರೆದು ಚೆಕ್ ಬುಕ್ ಖಾಲಿ, ಬ್ಯಾಂಕಲ್ಲಿ ದುಡ್ಡು ಖಾಲಿ. ಕೊನೆಗೆ ಯಾರೋ ಹೇಳಿದ್ರಂತೆ, ಏಸಪ್ಪ ಇದ್ದಾರೆ, ಏಸಪ್ಪ, ಏಸಪ್ಪ ಬಂದಿದ್ದಾರೆ, ಆ ಊರಲ್ಲಿ ಏಸಪ್ಪ ಬಂದಿದ್ದಾರೆ, ಏಸಪ್ಪ ಸುಮ್ಮನೆ ಜಸ್ಟ್ ನೀನು ಹತ್ರ ಹೋದರೆ ಸಾಕು ನೀನು ಗುಣ ಆಗ್ಬಿಡ್ತೀಯ, ಅವ್ರ ಬಟ್ಟೆ ಮುಟ್ಟಿದ್ರೆ ಸಾಕು ನೀನು ಗುಣ ಆಗ್ತೀಯ ಅಂತ. ಅವಳೇನು ಮಾಡಿದ್ಲು, ಅವಳು ನಂಬಿದ್ಲು, ಅವಳ ನಂಬಿದ್ಲು, ಇನ್ನು ನನಗೆ ಈ ವ್ಯಾಧಿ ನನ್ನ ಶರೀರದಲ್ಲಿ ಇರೋಕ್ಕೆ ಇಷ್ಟಪಡಲ್ಲ, ನನ್ನ ಈ ವ್ಯಾಧಿ ನನ್ನ ಶರೀರದಲ್ಲಿ ಇರೋಕ್ಕೆ ನಾನು ಇಷ್ಟಪಡಲ್ಲ, ಐ ಆಮ್ ಗೋಯಿಂಗ್ ಟು, ನಾನು ಮತ್ತೆ ವಾಪಸ್ ಹೋಗ್ತೇನೆ, ನನ್ನ ದೇವರ ಹತ್ರ ನಾನು ಸೃಷ್ಟಿಕರ್ತನಂತ ಹೋಗ್ತೇನೆ ಅಂತೇಳಿ ಆ ಸೃಷ್ಟಿಕರ್ತನ ಬಟ್ಟೆಯನ್ನು ಆಕೆ ಬಂದು ಮುಟ್ಟಿದ್ದಳು. ತಕ್ಷಣವೇ ಸೃಷ್ಟಿಕರ್ತನ ಸ್ಪರ್ಶ ಆ ಶರೀರದಲ್ಲಿ ಪ್ರವೇಶವಾದ ತಕ್ಷಣವೇ, ಆ ಶರೀರದಲ್ಲಿ ಆ ಕ್ರಿಸ್ತನ ಸ್ಪರ್ಶ, ಆ ಕ್ರಿಸ್ತನ ಶಕ್ತಿ ಪ್ರವೇಶವಾದ ತಕ್ಷಣವೇ ಅವಳಗಳು 12 ವರ್ಷಗಳಿಂದ ಕಾಡುವ ವ್ಯಾಧಿ ಅಲ್ಲಿ ಸ್ಥಳವಿಲ್ಲದೆ ಹೊರಗಡೆ ಬಂದ್ಬಿಡ್ತಂತೆ. ಯಾಕಂದ್ರೆ ಕ್ರಿಸ್ತನ ಪ್ರೆಸೆನ್ಸ್, ಕ್ರಿಸ್ತನ ಪ್ರಸನ್ನತೆ ಅವಳ ಶರೀರವನ್ನು ಸಂಪೂರ್ಣವಾಗಿ ಆವರಿಸಿಕೊಂಡದ್ರಿಂದ ಅಲ್ಲಿರುವ ವ್ಯಾಧಿಗೆ, ಆ ರಕ್ತಸ್ರಾವ ವ್ಯಾಧಿಗೆ ಅಲ್ಲಿ ಸ್ಥಳವಿಲ್ಲದೆ ಅದು ಹೊರಗಡೆ ಬಿತ್ತಂತೆ. ನಿಮ್ಮನ್ನು ಯಾವುದು ಆವರಿಸ್ಕೊಬೇಕು ಗೊತ್ತಾ? ದೇವರ ವಾಕ್ಯ ನಿಮ್ಮನ್ನು ಆವರಿಸ್ಕೊಳ್ಬೇಕು, ಪ್ರತಿಯೊಂದು ವಾಗ್ದಾನಗಳು ನಿಮ್ಮನ್ನು ಆವರಿಸ್ಕೊಳ್ಬೇಕು, ಪ್ರತಿಯೊಂದು ವಾಕ್ಯಗಳು ನಿಮ್ಮಲ್ಲಿ ತುಂಬಬೇಕು. ಅದು ತುಂಬುವಾಗ ಬೇರೆದಕ್ಕೆ ನಿಮ್ಮಲ್ಲಿ ಸ್ಥಳ ಇರುತ್ತಲ್ಲ, ಅದು ಹೊರಗಡೆ ಬರ್ತದೆ. If you want to watch our regular programs on Facebook, please do like our page at Pastor Anil Gowda and log into our website www.arkofmessiahministries.com. And also to watch more videos on YouTube, type Anil Gowda Pastor and subscribe. For further details, contact us, Ark of Messiah Ministries. God bless you.